ignorance. Your waking state of beings is ignorance. ಸೊ ಸ್ವಲ್ಪ ಗೊತ್ತಿಲ್ಲದ್ರೆ ಈ ಆಧ್ಯಾತ್ಮದಲ್ಲಿ ಏನಾಗುತ್ತೆ, ದಾರಿ ತಕ್ಷ ಹೋಗ್ಬಿಡ್ತಾರೆ. ಸಾಕ್ಷಿ ಇಸ್ ಕಾಲ್ಡ್ ಮುನಿ. ಮುನಿ ಬಿಕಾಸ್ it is silent. Artha diya aa sakshiye krishna ದಿನಕ್ಕೆ 24 ಗಂಟೆ 49 ನಿಮಿಷ ಏನ್ ಮಾಡ್ತೀರಾ, 59 ನಿಮಿಷ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ನನಗೆ. ನೆಕ್ಸ್ಟ್ ಕೃಷ್ಣ ಪ್ರಜ್ಞೆಯಿಂದ ಅರಿವಿಲ್ದೇ ಬದುಕ್ತಾ ಇದ್ದೀರಾ ಅಷ್ಟೇ, ಆಯ್ತಾ. ಸೊ ಆ 24 ಗಂಟೆ 59 ನಿಮಿಷ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀರಾ, ಬಟ್ ಅರಿವಿಲ್ಲ. ಜ್ಞಾನ ಬಂದ್ಮೇಲೆ ಅದು ಕೃಷ್ಣ 24 ಗಂಟೆನೂ ಕೂಡ ಕೃಷ್ಣ ಬರೆದ್ಮೇಲೆ, ಆಯ್ತಾ. ಆ ಕೃಷ್ಣ ಪ್ರಜ್ಞೆ ಇಲ್ಲದೆ ಅರಿವಿಲ್ಲದಿರೋಸ್ತೇಗೆ ಸುಷುಪ್ತಿ ಅಂತೇಳು. ಸೊ ಹಾಗಾಗ್ಬಿಟ್ಟು ಸ್ವಪ್ನ ಮತ್ತು ಸುಷುಪ್ತಿ ಇದೆಯೋ, ಬರೀ ಸುಷುಪ್ತಿ ಇದೆ. ಹಾ, ಸುಷುಪ್ತಿ ಅದ್ರ ಏನೊಂದು ಅರ್ಥ ಗೊತ್ತಾಗ್ಬಿಟ್ಟು ಸುಷುಪ್ತಿ ಇಲ್ಲ, ಸಾಕ್ಷಿ ಮಾತ್ರ ಇದೆ. ಅದ್ ಹೇಗ್ ಬರ್ತಾರ ಇವು ಸಾಧನೆ ಮಾಡಿ ಯಾರಿಗೂ ಬರ್ತದ? ಮಿಸ್ಟರ್ ಜಾಗೃತಿ ಸುಳ್ಳು ಹೇಳ್ತಾರ. ಸಾಧನೆ ಯಾರಿಗೆ ಬೇಕು? ಸಾಕ್ಷಿಗೆ ಬೇಕೋ, ಜಾಗೃತಿಗೆ ಬೇಕೋ, ಸ್ವಪ್ನಕ್ಕೆ ಬೇಕೋ, ಸುಶುದ್ಧಿಗೆ ಬೇಕು? ಯಾರಿಗೆ ಬೇಕು ಸಾಧನೆ? ಸಾಕ್ಷಿಗೆ ಬೇಕೋ, ಸಾಗೃತಿಗೆ ಜೀವಿ ಅಂದ್ರೆ ಯಾರು? ನೀವು ಜಾಗೃತಿ ತಾನೆ ತಿನ್ನಿ. ಯಾರು ಜಹಾಗೃತಿಗೆ ಪಾಠ ಬೇಕು, ನೀನಿಲ್ಲ ಅಮ್ಮ ಅಂತ ಅಷ್ಟೇ. ಇವನ್ ಮಾಡ್ತಾ ಇರೋದು ಏನೋ, ನೀವಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದೇ ಸಾಧನೆ. ನೀವು ಧ್ಯಾನ ಮಾಡಿ ಧ್ಯಾನ ಮಾಡಿ ಒಂದು ದಿವಸ ಜಾಗೃತಿ ಇಲ್ಲ ಅಂತ ಗೊತ್ತಾಗತ್ತಾ? ಜ್ಞಾನದಿಂದ ಗೊತ್ತಾಗತ್ತೆ, ಅರಿವಿಂದ ಗೊತ್ತಾಗತ್ತೆ. ಅದಕ್ಕೆ ಮುಕ್ತಿಗೆ ಏನು ಸಾಧನ? ಜ್ಞಾನವೇ ಮುಕ್ತಿಗೆ ಸಾಧನ, ಧ್ಯಾನ ಅಲ್ಲ. ಶ್ರವಣ ಮನನ ನಿಧಿಧ್ಯಾಸ, ಗುರು ಹೇಳಿದ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಅದು ಜ್ಞಾನ ಬರ್ತದೆ ಅಷ್ಟೇ. ನಾನು ಒಂದು 50 ವರ್ಷ ಧ್ಯಾನ ಮಾಡಿ ಆತ್ಮವನ್ನು ಕಾಣ್ತೇನೆ, ಕಾಣಕ್ಕಾಗಲ್ಲ. ಯಾಕಂದ್ರೆ ನೀವೇ ಸುಳ್ಳು, ಸುಳ್ಳು ವ್ಯಕ್ತಿ ಧ್ಯಾನ ಮಾಡಿ ಸತ್ಯವನ್ನು ಹ್ಯಾಕ್ ಕಾಣಲಿ ಸಾಧ್ಯ? ಅರ್ಥ ಆಯ್ತಾ? 24 ಅವರ್ಸ್ ಎಚ್ಚರದಲ್ಲೇ ಧ್ಯಾನ ಆಗ್ತಾ ಇರುತ್ತೆ. ಇವನು ಇನ್ನೊಂದು ಹೇಳ್ತಾ ಇದ್ದಾರೆ, 24 ಅವರ್ಸ್ ನೀವು ಆತ್ಮನೇ ಆಗಿದ್ದೀರಿ. ಈ 3 ನಾಟಕ ಡ್ರಾಮಾ ನೋಡ್ಬಿಟ್ಟು ಅದನ್ನ ಸಿಕ್ಕಾಕೊಂಡಿದ್ರು ಅಷ್ಟೇ. ಸಿಕ್ಕಾಕೊಂಡಾಗ ಅನುಭವ ಆಗ್ತದೆ, ಸಿಕ್ಕೊಂಡು ಇಲ್ಲ. ಗಾಯತ್ರಿ ಅಂಡರ್ಸ್ಟುಡ್? ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? ನೋ, ಟೆಲ್ ಮಿ. ಆಲ್ 3 ಸ್ಟೇಟ್ಸ್ ಆರ್ ಫಾಲ್ಸ್. ರಿಯಲೇಷನ್ ಅಂಡ್ ಬಾಂಡೇಜ್ ಅಂಡ್ ಲಿಬರೇಷನ್ ಆಲ್ಸೋ ಫಾಲ್ಸ್. ಅಂಡ್ ದಿಸ್ ಆರ್ ಹೂ ಆರ್ ಟೆಲಿಂಗ್ ದಟ್? ಯಾರು ಹೇಳ್ತಾ ಇರೋದು?
ಮಿಸ್ ಜಾಗೃತಿ ಬಂದು ಹೇಳ್ತಾರೆ ಡ್ಯಾನ್ಸ್ ಮಾಡು ಎಚ್ಚರಾಗು ಮುಕ್ತಿ ಪಡಿ ಅಂತ. ಅವಳೇ ಇಲ್ಲ ಅರ್ಥ ಆಗ್ತೀಯಾ? ಇದು ಮಾಯೆ. ನೀವು ಯಾವ ವೇದಾಂತ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ? ಇದಕ್ಕೆ ಆತ್ಮವಿಚಾರ ಕ್ಲಾಸ್ ಅಂತ ಹೇಳೋದು. ನಿಮ್ಮ ಎಲ್ಲ ವೇದಾಂತ ಕ್ಲಾಸ್ ಸೈಕಲ್ ಹೊಡೆದು ಎಲ್ಲ ಯೋಗಗಳನ್ನು ಮುಗಿಸಿ ಈ ಕ್ಲಾಸಿಗೆ ಬಂದು ನಿಮ್ಗೆ ಅರ್ಥ ಆಗುತ್ತೆ ಮಾಯೆ ಅಂದ್ರೆ ಅಂತ. ಇಲ್ಲಿ ನಿಮ್ಮ ಮಾಯೆ ಅಂದ್ರೆ ಅರ್ಥನೇ ಆಗುದಿಲ್ಲ. ಹೋಗ್ಲಿ, ಮಾಯೆ ಅಂತ ಇದೆಯಾ? ಮಾಯರು ಜಾಮೀಸ್ ಜಾಗೃತಿ ಹೇಳ್ತಾರ, ಅದು ಒಳ್ಳೆ ಸುಳ್ಳು. ನಿಮ್ಮ ಸಮಸ್ಯೆ ಅಂದ್ರೆ ಅದು ಸುಳ್ಳಲ್ಲಿ ಸತ್ಯ ಅಂದ್ರೆ ನೀವು ಬಿಟ್ಟು ಜಿಮ್ ಜೀವನ ಮಾಡ್ತೀರ ಅಷ್ಟೇ ಸಮಸ್ಯೆ ನಿಮ್ದು. ಮೂರ್ ಡ್ಯಾನ್ಸ್ ಮಾಡಿದ್ರು ಮಾಯನು ಸುಳ್ಳು, ಕೊರಿಯೋಗ್ರಾಫರ್ ಸುಳ್ಳು. ಹೋಗ್ಲಿ, ಕಾಲ ಇದೆಯಾ? ಭೂತಕಾಲ ಇದೆಯಾ? ನೀವಿರ್ಲಿಲ್ವಾ 20 ವರ್ಷ ಕೆಳಗೆ ಇರ್ಲಿಲ್ವಾ? 20 ವರ್ಷ ಕೆಳಗೆ ಇದ್ರ? ನೀವಿದ್ರೆ 20 ವರ್ಷ ಕೆಳಗೆ ಎಲ್ಲಿದ್ರಿ? ಎಲ್ಲಿದ್ರಿ? ಓಕೆ, 20 ವರ್ಷ ಕೆಳಗೆ ಅವ್ರು ಇದ್ರು ಅಂತ ಹೇಳ್ತಾರೆ. ಎಷ್ಟು ಜನ ಒಪ್ತಿರ ಕೈ ಐತಿ? ಇದ್ರು ಅಂತ ಹೇಳ್ತಾರೆ, ಒಪ್ತಿರ? ಹೇಳ್ತಾರ ಮಿಸ್ ಜಾಗೃತಿನೋ, ಮಿಸ್ ಸ್ವಪ್ನನೋ, ಮಿಸ್ ಸುಶುತಿನೋ? ಜಾಗೃತಿ ಯಾವ ಸತ್ಯ ಹೇಳಿದಾರ? ಆಗ್ಲಿ, ಅವ್ರು ಹೇಳಿ ಸತ್ಯ ಅಂತ ತಿಳ್ಕೊಳ್ಳ. ಮಿಸ್ ಜಾಗೃತಿ ಸತ್ಯ ಹೇಳಿದ್ರು ಅಂತ ತಿಳ್ಕೊಳ್ಳ. 20 ವರ್ಷಗಳ ನೀವು ಇದ್ರಾ? ಎಸ್ ಅವ್ರ ನೋ? ಇದು ಕೋರ್ಟ್ ಇದು. ಓಕೆ, ಈ ಆ ಕೋರ್ಟ್ ಅಲ್ಲಿ ಬರೀ ಇದೆಲ್ಲ ಕ್ರಿಮಿನಲ್ ಸಿಗ್ಕೇಸ್. ಈ ಕೋರ್ಟ್ ಅಲ್ಲಿ ನಾನು ಲಾಯರ್. ಯಾರ ಪರ? ಸಾಕ್ಷಿಗಳ ಲಾಯರ್. ನೀನ ಅಪರಾಧಿಗಳು, ಸುಳ್ಳು ಹೇಳ್ಕೊಂಬಂದಿದ್ಯಾ? ಆಯ್ತು, 20 ವರ್ಷಕ್ಕೆ ಅವ್ರು ಇದ್ದರು ಅಂತ ಹೇಳ್ತಾರೆ. ಆಯ್ತಾ, ಈಗ ಪ್ರಶ್ನೆ ಕೇಳ್ತೇನೆ. 20 ವರ್ಷಕ್ಕೆ ಇದೇ ದೇಹ ಇತ್ತ? ಇದೇ ಮನಸ್ಸಿತ್ತ? ಇದೇ ಬುದ್ಧಿ ಇತ್ತ? ಇದು ಇದ್ದದ್ದೇನು? ಯೋಚನೆ ಯೋಚನೆ ಕೂಡ ಇದ್ದದ್ ಒಂದು ನಿಮಿಷ, ಅದು ಎರಡು ದಿವಸಕ್ಕೆ ಇರೋದು ಒಂದು ನಿಮಿಷ. ಇದ್ದದ್ದೇನು 20 ವರ್ಷಕ್ಕೆ? ಅದು ಸಾಕ್ಷಿ, ಅದು ಯಾವಾಗಲೂ ಇರ್ತದೆ. ಸ 20 ವರ್ಷಕ್ಕೆ ನೀವಿದ್ರ? ಇದೇ ಸಮಸ್ಯೆ. ಕಾಲ ಅನ್ನೋದು ಕೂಡ ಮಾಯೆ. ಈಗ ನಮ್ಗೆ ಇದು ನಮ್ಗೆ ಇದಕ್ಕೆ ಇದನ್ನ ನೋಡಿದ್ರೆ ಸ್ವಪ್ನ ನೋಡಿದ್ರೆ ಗೊತ್ತಾಗ, ಸ್ವಪ್ನದಲ್ಲಿ ಏನಾಗುತ್ತೆ? ಸಡನ್ ಆಗಿ ಸಣ್ಣ ಹುಡುಗಿ ಆಗ್ಬಿಟ್ರಿ, ಸ್ವಲ್ಪ ನೋಡಿದ್ರೆ ದೊಡ್ಡವರಾಗ್ಬಿಟ್ರಿ, ಆಮೇಲೆ ಬಿಟ್ರಿ ದೊಡ್ಡವ್ರಿಗೆ ಪ್ರಶ್ನೆ ಮಾಡಲ್ಲ ಸಣ್ಣವಾಗಿ ಇದ್ದು ಇಲ್ಲ ಅಂತ. ಎಲ್ಲ ಯೋಚನೆಗಳು 20 ವರ್ಷಕ್ಕೆ ನೀವಿದ್ರ? ಇದ್ದದ್ದು ಯಾರು? ಈಗಿರೋದು ಯಾರು? ಮುಂದಿರೋದು ಯಾರು? ಅದಕ್ಕೆ ಆತ್ಮ ಅಂತ ಹೇಳೋದು, ಅದಕ್ಕೆ ಪರಮಾತ್ಮ ಅಂತ ಹೇಳೋದು, ಅದೇ ಕೃಷ್ಣ ಅಂತ ಹೇಳೋದು. ಹಾಗೆ ನೀವು ಇಲ್ಲಿ ಯಾಕೆ ಬಂದಿದ್ರ? ಇದು ತಿಳ್ಕೊಳ್ಳೋದಲ್ಲ, ಕಳ್ಕೊಳ್ಳೋದು. ತಪ್ಪ ತಪ್ಪಾಗಿ ತಿಳ್ಕೊಳ್ಳೋದು ಕಳ್ಕೊಂಡ್ರೆ ನೀವು ಬಂದಿದ್ರ ಅಷ್ಟೇ. ಅಜ್ಞಾನ ಇದೆಯಾ? ಯಾರಿಗೆ? ಅದೊಂದು ಥಾಟು. ಆಯ್ತಾ, ಸೊ ಕಾಫಿ ಬೇಕು.